ಮುಸ್ಲಿಂ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಏಕಕಾಲದಲ್ಲಿ ನಾಲ್ಕು ಪತ್ನಿಯರನ್ನ ಹೊಂದಬಹುದು ಎಂಬುದು ವೈಯಕ್ತಿಕ ಕಾನೂನು ಇದನ್ನ ಮುಸ್ಲಿಂ ವ್ಯಕ್ತಿಯ ಮೂಲಭೂತ ಹಕ್ಕು ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಸಂವಿಧಾನದ ಇಪ್ಪತ್ತೈದನೇ ವಿಧಿ ಪ್ರಕಾರ ವ್ಯಕ್ತಿ ಯಾವುದೇ ಧರ್ಮವನ್ನ ಅನುಸರಿಸಲು ಸ್ವತಂತ್ರ ಆದರೆ ಧರ್ಮದ ಹೆಸರಿನಲ್ಲಿ ಸಾರ್ವಜನಿಕ ವ್ಯವಸ್ಥೆ ನೈತಿಕತೆ ಆರೋಗ್ಯ ಮತ್ತಿತರ ವಿಷಯಗಳಿಗೆ ಧಕ್ಕೆ ಉಂಟಾಗುವಂತೆ ನಡೆದುಕೊಳ್ಳುವಂತಿಲ್ಲ ಏಕಪತ್ನಿತ್ವಕ್ಕೆ ಕಾನೂನಿನ ರಕ್ಷಣೆಯಿದೆ ಆದರೆ ಬಹುಪತ್ನಿತ್ವ ಇದಕ್ಕೆ ವಿರುದ್ಧವಾಗಿದೆ ಅಲ್ಲದೆ ಬಹುಪತ್ನಿತ್ವ ಇಸ್ಲಾಂನ ವಿಭಜ್ಯ ಅಂಗ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಬಹುಪತ್ನಿತ್ವ ಅಪರಾಧ ಸಾಬೀತಾದಲ್ಲಿ ಪತ್ನಿಗೆ ವಿಚ್ಛೇದನ ನೀಡದೆ ಮತ್ತೊಂದು ವಿವಾಹವಾದಲ್ಲಿ ಭಾರತೀಯ ದಂಡ ಸಂಹಿತೆ ನಾಲ್ನೂರ ತೊಂಬತ್ನಾಲ್ಕರ ನಿಯಮ ಪ್ರಕಾರ ಏಳು ವರ್ಷದವರೆಗೆ ಜೈಲು ಹಾಗೂ ಭಾರೀ ದಂಡ ವಿಧಿಸಬಹುದಾಗಿದೆ